ನಿನ್ನೆ ಎರಡು ರೈಲುಗಳ ಹೆಸರನ್ನ ಮರುನಾಮಕರಣ ಮಾಡಿ ರೈಲ್ವೆ ಇಲಾಖೆ ಆದೇಶವನ್ನ ಹೊರಡಿಸಿತ್ತು. ಇದೇ ವಿಚಾರಕ್ಕೆ ಈಗ ದೊಡ್ಡ ಮಟ್ಟದ ಜಟಾಪಟಿ ವಾಕ್ಸಮರ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಈ ನಿರ್ಧಾರಕ್ಕೆ ಕಾಂಗ್ರೆಸ್ JDS ಸಿಡಿಮಿಡಿಗೊಳ್ತಾ ಇದೆ. ಬೇರೆ ಯಾವ ಟ್ರೈನ್ ಇರಲಿಲ್ವ BJPಗೆ ಅಂತ ಸಿದ್ದರಾಮಯ್ಯನವರು ಗುಡುಗಿದ್ರೆ ಟಿಪ್ಪು ಇತಿಹಾಸವನ್ನು ಅಳಿಸಿ ಹಾಕುವುದಕ್ಕಾಗಲ್ಲ ಅಂಥೇಳಿ ಮಾಜಿ DCM ಪರಮೇಶ್ವರ್ ಅವರು ಗುಡುಗಿದ್ದಾರೆ. ಇನ್ನು ಭಾವನಾತ್ಮಕವಾಗಿ ಜನರನ್ನು ಸೆಳೆಯುವಂತಹ ತಂತ್ರವನ್ನು BJP ಮಾಡ್ತಾ ಇದೆ ಅಂಥೇಳಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದೆಲ್ಲ ಚುನಾವಣೆಯ ಗಿಮಿಕ್ ಅಷ್ಟೇ ಅಂಥೇಳಿ ಮಾಜಿ ಸಚಿವ HD ರೇವಣ್ಣ ರಾಜ್ಯ ಸರ್ಕಾರದ ಈ ನಡೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿರುವಂತಹದ್ದು. ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವು ತಿಂಗಳುಗಳಷ್ಟೇ ಬಾಕಿ ಇರುವಂತಹದ್ದು. ಈ ಬೆನ್ನಲ್ಲೇ ಪ್ರತಿಯೊಂದು ವಿಚಾರವೂ ಕೂಡ ದೊಡ್ಡ ಮಟ್ಟದ ವಾಕ್ಸಮರಕ್ಕೆ, ಜಟಾಪಟಿಗೆ, ಕ್ರೆಡಿಟ್ ವಾರ್ಗೆ ಕಾರಣವಾಗ್ತಾ ಇದೆ. ಎರಡು ರೈಲುಗಳ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ. ಒಂದು ಟಿಪ್ಪು ಎಕ್ಸ್ಪ್ರೆಸ್ ಇದ್ದದ್ದನ್ನು ಒಡೆಯರ್ ಎಕ್ಸ್ಪ್ರೆಸ್ ಅಂತ ಮಾಡಲಾಗಿತ್ತು. ತಾಳ್ಗುಪ್ಪ ಎಕ್ಸ್ಪ್ರೆಸ್ ಇದ್ದದ್ದನ್ನು ಕುವೆಂಪು ಎಕ್ಸ್ಪ್ರೆಸ್ ಅಂಥೇಳಿ ಮರುನಾಮಕರಣ ಮಾಡಲಾಗಿತ್ತು. ಈಗ ಟಿಪ್ಪು ಎಕ್ಸ್ಪ್ರೆಸ್ ಹೆಸರನ್ನು ತೆಗೆದುಹಾಕಿ ಒಡೆಯರ್ ಎಕ್ಸ್ಪ್ರೆಸ್ ಅಂಥೇಳಿ ಏನು ರಾಜ್ಯ ಸರ್ಕಾರ ಅನುಮೋದನೆ ಮಾಡಲಿಕ್ಕೆ ಏನು ಒಂದು ಒತ್ತಾಯ ಮಾಡಿತ್ತು, ಅದೇ ವಿಚಾರಕ್ಕೆ ಈಗ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸೇರಿದಂತೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿಯವರು, GPರಮೇಶ್ವರ್ ಅವರು, HD ರೇವಣ್ಣ ಅವರು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಈ ನಡೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಮೂಲಕ ಟಿಪ್ಪು ಎಕ್ಸ್ಪ್ರೆಸ್ ವಾರ್ ರಾಜ್ಯದಲ್ಲಿ ತಾರಕಕ್ಕೇರುವಂತಹ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಪ್ರತಿ ಬಾರಿ ಕೂಡ ಎಲೆಕ್ಷನ್ ನಡೆದಂತಹ ಸಂದರ್ಭದಲ್ಲಿ ಟಿಪ್ಪು ವಿಚಾರ ಮುನ್ನೆಲೆಗೆ ಬರುತ್ತೆ. 2018ರಲ್ಲೂ ಕೂಡ ಇದೇ ವಿಚಾರ ಮುನ್ನೆಲೆಗೆ ಬಂದಿತ್ತು. BJP ಮತ್ತು ಕಾಂಗ್ರೆಸ್ನ ದೊಡ್ಡ ಮಟ್ಟದ ಜಟಾಪಟಿಗೆ ಕಾರಣವಾಗಿತ್ತು. ಈಗ 2023ರ ಸಾರ್ವತ್ರಿಕ ಚುನಾವಣೆಗೆ ಕೆಲವೇ ತಿಂಗಳುಗಳು ಬಾಕಿ ಇರುವಂತಹ ಬೆನ್ನಲ್ಲೇ ಮತ್ತೊಮ್ಮೆ ಟಿಪ್ಪು ವಿಚಾರ ಮುನ್ನೆಲೆಗೆ ಬಂದಿದೆ, ಅದು ರೈಲು ಹೆಸರನ್ನು ಬದಲಾವಣೆ ಮಾಡುವ ಮೂಲಕ. ಟಿಪ್ಪು ಎಕ್ಸ್ಪ್ರೆಸ್ ವಾರ್ ಕ್ಷಣದಿಂದ ಕ್ಷಣಕ್ಕೆ ಭುಗಿಲೇಳುವ, ದೊಡ್ಡದಾಗುವ ಎಲ್ಲಾ ಲಕ್ಷಣಗಳು ಕೂಡ ಗೋಚರ ಆಗ್ತಾ ಇದೆ. ಟಿಪ್ಪು ಎಕ್ಸ್ಪ್ರೆಸ್ ಹೆಸರನ್ನು ತೆಗೆದು ಒಡೆಯರ್ ಎಕ್ಸ್ಪ್ರೆಸ್ ಅನ್ನುವಂತಹ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ. ಟ್ರೈನ್ ಈಗಾಗಲೇ ಬೆಂಗಳೂರಿಗೂ ಕೂಡ ಆಗಮಿಸಿರುವಂತಹದ್ದು ಹೆಸರು ನಾಮಕರಣ ಆದ ನಂತರ, ಮರುನಾಮಕರಣ ಆದ ನಂತರ. ಈಗ ಇದು ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ದೊಡ್ಡ ಮಟ್ಟದ ವೇದಿಕೆಯಾಗುವ ಎಲ್ಲ ಲಕ್ಷಣಗಳು ಗೋಚರ ಆಗ್ತಾ ಇದೆ. ಕಾರಣ ರಾಜಕೀಯ ಪಕ್ಷದ ನಾಯಕರುಗಳು ಕೊಡ್ತಾ ಇರುವಂತಹ ಹೇಳಿಕೆ. ಗವರ್ಮೆಂಟ್ ಆಫ್ ಕರ್ನಾಟಕ ಇಸ್ ಡೂಯಿಂಗ್ ಪಾಲಿಟಿಕ್ಸ್, ದೇ ಆರ್ ಡೂಯಿಂಗ್ ಹೇಟೆಡ್ ಪಾಲಿಟಿಕ್ಸ್, ರಿಲಿಜಿಯಸ್ ಪಾಲಿಟಿಕ್ಸ್. ಶುಡ್ ಹ್ಯಾವ್ ಗಿವನ್ ನೇಮ್ ಆಫ್ ವಾರಿಯರ್ಸ್ ಟು ಸಮ್ ಅದರ್ ಟ್ರೈನ್. ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಇಸ್ ಡೂಯಿಂಗ್ ಪಾಲಿಟಿಕ್ಸ್, ದೇ ಆರ್ ಡೂಯಿಂಗ್ ಹೇಟೆಡ್ ಪಾಲಿಟಿಕ್ಸ್, ರಿಲಿಜಿಯಸ್ ಪಾಲಿಟಿಕ್ಸ್. ಶುಡ್ ಹ್ಯಾವ್ ಗಿವನ್ ನೇಮ್ ಆಫ್ ವಾರಿಯರ್ಸ್ ಟು ಸಮ್ ಅದರ್ ಟ್ರೈನ್. ದಿ ಗವರ್ಮೆಂಟ್ ಆಫ್ ಕರ್ನಾಟಕ ಇಸ್ ಡೂಯಿಂಗ್ ಪಾಲಿಟಿಕ್ಸ್, they are doing hatred politics, religious politics. Should have given name of Wodeyar to some other train. ನೋಡಿ, ಮೊದಲಿನಿಂದಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರಗಳಿಗೆ ಟಿಪ್ಪು ಸುಲ್ತಾನ್ ಹೆಸರೇ ಒಂದು ರೀತಿಯಲ್ಲಿ ಅವರಿಗೆ ಗಾಬರಿ ಉಂಟು ಮಾಡ್ತಾ ಇದೆ. ಟಿಪ್ಪು ಸುಲ್ತಾನ್ ಈ ದೇಶದ ಇತಿಹಾಸದ ಒಂದು ಭಾಗ. ಅವ್ರು ಏನೇ ಆಗಿರ್ಬೋದು, ಅವರೇನೇ ಇರ್ಬೋದು, ಅಥವಾ ಏನೇ ನಿಮ್ಮ ಅಭಿಪ್ರಾಯಗಳಿರ್ಬೋದು, ಅವರನ್ನು ಇತಿಹಾಸದಿಂದ ಹೊರಗಡೆ ತೆಗೆದುಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ಮತ್ತು ಕರ್ನಾಟಕ ರಾಜ್ಯಕ್ಕೆ ಆಡಳಿತದಲ್ಲಿ ಅನೇಕ ಬದಲಾವಣೆಗಳನ್ನು ತಂದಿದ್ದು, ಇವೆಲ್ಲ ಟಿಪ್ಪು ಸುಲ್ತಾನನ್ನು ಇತಿಹಾಸದಿಂದ ತೆಗೆದುಹಾಕೋದಕ್ಕಾಗೋದಿಲ್ಲ. ಆದರೆ ಜನಸಮುದಾಯಕ್ಕೆ ಬೇರೆ ರೀತಿ ಇತಿಹಾಸವನ್ನು ತಿರುಚಿ ಅವರ ಹೆಸರನ್ನು ತರಿಸಿ ತೆಗೆದಾಕ್ತಕ್ಕಂಥದ್ದು, ಆ ಟ್ರೈನಿಗೆ ಹೆಸರನ್ನು ಬದಲಾಯಿಸುವಂಥದ್ದು, ಅದೆಲ್ಲ ಭಾಳ ಕೀಲು ಥರದ ಒಂದು ರಾಜಕೀಯ ಅಂತ ಹೇಳಿ ನನಗನ್ಸುತ್ತೆ. ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ಯಾರೋ ಹಿಂದೆ ಪುಣ್ಯಾತಿಬ್ರು ಟಿಪ್ಪು ಹೆಸರಿಟ್ಟಿದ್ರಪ್ಪ. ಈಗ ಆ ರೈಲಿ ಪಾಪ ಇಡ್ಲಿ ಒಡೆಯರ್ ಪಾಪ ಈ ರಾಜ್ಯಕ್ಕೆ ಅವ್ರದೇ ಆದಂಥ ಕೊಡುಗೆ ಇದೆ. ಇನ್ನೊಂದು ಟ್ರೈನ್ ಇಡೋಕ್ಕಾಯ್ತಾರಲ್ವಾ,
ಇನ್ನು ಮೈಸೂರಿಗೆ ಎಷ್ಟು ಟ್ರೈನ್ ಓಡ್ತಾವೆ ಸ್ವಾಮಿ? ಮೈಸೂರಿಗೆ ಓಡ್ತಾ ಇರೋ ಎಷ್ಟೇ ಮೈಸೂರು ಬೆಂಗಳೂರು, ಅದಕ್ಕೊಂದಕ್ಕೆ ಒಡೆಯರ್ ಹೆಸರು ಇಟ್ಟಿದ್ರೆ ಏನು, ಒಂದು ಮೂರು ಹೆಸರು ಇಟ್ಟಿದ್ರೆ ಏನಾಗೋದು? ಈಗ ಎಲೆಕ್ಷನ್ ಮೂರಷ್ಟು ಲೀಡರ್ ಇದೆ, ಈಗ ಎಲೆಕ್ಷನ್ ಬಂದೈತೆ ಪಾಪ, ಈಗ ಕುವೆಂಪು ಅವ್ರ ಗ್ಯಾಪ್ ಕೈತೆ, ಈಗ ಒಡೆಯರ್ ಗ್ಯಾಪ್ ಕೈತೆ, ಟಿಪ್ಪು ಹೆಸರನ್ನ ಯಾಕೆ ತೆಗಿಬೇಕಾಯಿತು? ಒಡೆಯರ್ ಇನ್ನೂ ಎರಡು ಟ್ರೈನ್ ಇಡಿ, ಒಡೆಯರ್ ಹೆಸರು ಬೇಡ ಅಂತ ನಾನು ಹೇಳಲ್ಲ. ಒಬ್ಬ ಈ ರಾಜ್ಯದಲ್ಲಿ ಆತನೊಂದು ಕೊಡುಗೆ ಕೊಟ್ಟೋಗ್ಯಾನೆ, ಅಂದರೆ ಇದು ಸಾಬ್ರು ಗುರಿಯಾಗಿ ಇಟ್ಕೊಳ್ಳೋದು. ಬಿ ಜೆ ಪಿ ಸಾಬ್ರು ಓಟ್ ಹಾಕಲ್ಲ, ಯಾವ್ಯಾವ ಸಾಬ್ರು ಏನೇನು ತೊಂದರೆ ಕೊಡಬೇಕು ಅದೆಲ್ಲ ಬಗೆಹರಿಸ್ಕೋಬೇಕು. ಇನ್ನು ಆರ್ತಿ ಓಟ್ಗೋಸ್ಕರ ಈ ಕೆಳಮಟ್ಟದ ರಾಜಕಾರಣ ಮಾಡಬಾರ್ದು. ಇಂಥ ಭ್ರಷ್ಟ ಸರ್ಕಾರನ ನಾನು 50 ವರ್ಷದಲ್ಲಿ ನೋಡಲಿಲ್ಲ. ಈಗ ಇದರಲ್ಲಿ ಬದಲಾವಣೆಗಳು ಆಯಾ ಸಂದರ್ಭಕ್ಕೆ ಅವರು ಮಾಡ್ಕೋತಾ ಇರ್ತಾರೆ. ಇತಿಹಾಸದಲ್ಲಿ ಹಿಂದೆ ಯಾವುದೋ ಒಂದು ಲೆಕ್ಕಾಚಾರದಲ್ಲಿ ಹಿಂದಿನ ಸರ್ಕಾರಗಳಲ್ಲಿ ಮಾಡ್ಕೊಂಡಿರ್ತಾರೆ. ಈಗ ಬೆಂಗಳೂರು ನಗರದಲ್ಲೂ ಹಲವಾರು ಪ್ರದೇಶಗಳಲ್ಲಿ ಇವತ್ತು ಬ್ರಿಟಿಷ್ನವ್ರ ಹೆಸರುಗಳೇ ಇದ್ದಾವೆ. ಈಗ ಹಂತಹಂತವಾಗಿ ಅದು ತೆಗೀತಕ್ಕಂಥ ಕೆಲಸದ ಮುಖಾಂತರ ಎಮೋಷನ್ನ ಸೆಂಟಿಮೆಂಟ್ನ ಇವತ್ತು ಪ್ರೆಸೆಂಟ್ ಮಾಡೋದ್ರ ಮುಖಾಂತರ ಮತ ಪಡೀತಕ್ಕಂಥದ್ದು ಒಂದು ಸ್ಕೀಮ್ ಅಷ್ಟೇ ಇದು. ಇದರಿಂದ ಬದಲಾವಣೆ ಹೆಸರು ಬದಲಾವಣೆ ಮಾಡಿದ್ರೆ ಜನರ ಬದುಕೇನು ಬದಲಾವಣೆ ಮಾಡ್ತೀರಾ? ನಾನು ಕೇಳ್ತಕ್ಕಂಥದ್ದು ಇಲ್ಲಿ ಬಡತನ ಅಂತಕ್ಕಂಥದ್ದು ಏನಿದೆ ಇವತ್ತು? ಮೊನ್ನೆ 4 ಜನ ನಾಯಕರುಗಳ ಹೇಳಿಕೆಗಳನ್ನು ಗಮನಿಸಿದ್ದೇವೆ. ಒನ್ ಲೈನ್ ಸ್ಟೋರಿ ಏನು ಅಂದರೆ, ಈ ಟಿಪ್ಪು ಎಕ್ಸ್ಪ್ರೆಸ್ ವಾರ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ವಿಪಕ್ಷಗಳು ಮುಗಿಬಿದ್ದಿದ್ದಾವೆ. ಈ ನಡೆಯನ್ನು ತೀವ್ರವಾಗಿ ಟೀಕಿಸ್ತಾ ಇರುವಂತಹದ್ದು ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಕಾಂಗ್ರೆಸ್ ಮತ್ತು JDS ಆಕ್ರೋಶವನ್ನು ಹೊರಹಾಕ್ತಾ ಇರುವಂತಹದ್ದು. ಬೇರೆ ಯಾವುದಾದ್ರೂ ಟ್ರೈನಿಗೆ, ಒಂದಲ್ಲ ಎರಡು ಟ್ರೈನಿಗೆ ಒಡೆಯರ್ ಹೆಸರನ್ನು ಇಟ್ಟಿದ್ರೆ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ನೋಡಿಯಪ್ಪ, ಅವ್ರಿಗೆ ಈ ದೇಶದಲ್ಲಿ ಅಶಾಂತಿ ಮೂಡಿಸ್ಬೇಕು ಅಂತ, ಚರಿತ್ರೆನ ಬದಲಾವಣೆ ಮಾಡಬೇಕು ಅಂತ. ಒಡೆಯರ್ ಹೆಸರು ಇಡಬೇಡ ಅಂತ ನಾವು ಯಾರಿಗೆ ಹೇಳಲಿಲ್ಲ. ಒಡೆಯರು ನಮ್ಮ ರಾಜ್ಯಕ್ಕೆ ಅವ್ರದೇ ಆದಂಥ ರಾಜವಂಶರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ನಾವು ಯಾರೂ ಇಲ್ಲ ಅಂತ ಹೇಳ್ತಾ ಇಲ್ಲ. ಒಬ್ಬ ಅವ್ರ ಹೆಸರು ಇಡಬೇಡ ಅಂತ ಹೇಳ, ಇನ್ನು 4 ರೈಲ್ ಮಾಡಿಬಿಟ್ಟು 4 ಹೆಸರು ಇಡಲಿ, ಎಲ್ಲರದ್ದು ಇಡಲಿ, ಇರೋದನ್ನ ಕಿತ್ತಾಕೋದಿದೆಯಲ್ಲ ಅದು ತಪ್ಪು. KPCC ಅಧ್ಯಕ್ಷರಾದಂತಹ DK ಶಿವಕುಮಾರ್, ವಿಪಕ್ಷ ನಾಯಕರಾದಂತಹ ಸಿದ್ದರಾಮಯ್ಯ ಅವರು, ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಸ್ಟೇಟ್ಮೆಂಟನ್ನು ಗಮನಿಸ್ತಾ ಇದ್ವಿ. ರಾಜ್ಯ ಸರ್ಕಾರದ ನಡೆಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ.